ಒಟ್ರಾಶಿ ಸೆಕೆ ನಿಮ್ಮ ಊರಲ್ಲೆಲ್ಲ ಹೇಗುಂಟು ಸೆಕೆ? ಉಡುಪಿಯಲ್ಲಿ ಅಂತೂ ಹೇಳಿದೆ ಬೇಡ. ಓ ಗಾಡ್. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಆಲ್ಮೋಸ್ಟ್ 1 ತಿಂಗಳಾಗಿ ವಿಡಿಯೋ ಹಾಕ್ತಾ ಇದ್ದೇನೆ ನಾನು. ನಾನು ಮಾರ್ಚ್ ಇಡೀ ವಿಡಿಯೋ ಪೋಸ್ಟ್ ಮಾಡಲಿಲ್ಲ, ಅದು ಹಾಗೆ ರೀಸನ್ ಏನಿಲ್ಲ ವಿಡಿಯೋ ಹಾಕಲಿಲ್ಲ ಅಂತಕ್ಕಂಥ. ಏನು ಫ್ಲೋ ಅಲ್ಲಿ ಸ್ವಲ್ಪ ಗ್ಯಾಪ್ ಆಯಿತು, ಬಟ್ ಏಪ್ರಿಲಲ್ಲಿ ಸ್ವಲ್ಪ ವೀಡಿಯೋಸ್ ಹಾಕ್ಬೇಕಂತಿದ್ದೇನೆ. ಹಾಗೆ ಆಲ್ರೆಡಿ ಪ್ಲ್ಯಾನ್ ಮಾಡಿದ್ದೇನೆ ಯಾವುದೆಲ್ಲ ವೀಡಿಯೋಸ್ ಹಾಕ್ಬೇಕಂತ. ಸೊ ಎನಿವೇಸ್, ಇವತ್ತು ನಾನೊಂದು ಎಥನಿಕ್ ಹಾಲ್ ವಿಡಿಯೋದೊಂದಿಗೆ ಬಂದಿದ್ದೇನೆ. ಇದು ಫಸ್ಟ್ ಹಾಲ್ ವಿಡಿಯೋ ನಾನು ಮಾಡೋದಲ್ಲ, ಇದಕ್ಕಿಂತ ಮುಂಚೆ ಸಹ ನಾನು ಹಾಲ್ ವಿಡಿಯೋಸ್ ಮಾಡಿದ್ದೆ. ಸೊ ನೀವು ಆ ಹಾಲ್ ವಿಡಿಯೋಸ್ ನೋಡ್ತಿದ್ರೆ ಅಥವಾ ನನ್ನದು ಬೇರೆ ವಿಡಿಯೋಸ್ ನೋಡ್ತಿದ್ರೆ ನಿಮ್ಗೆ ಗೊತ್ತಿರ್ಬೋದು, ನಾನು ಫ್ಲೋಯಿ ಡ್ರೆಸ್ ಹಾಗೆ ತುಂಬ ಕಂಫರ್ಟ್ ಡ್ರೆಸ್ಸನ್ನು ಪ್ರಿಫರ್ ಮಾಡ್ತೇನೆ. ಹಾಗೆ ನನ್ನ ಹಾಲ್ ವಿಡಿಯೋಸ್ ನೋಡಿದರೆ ನಿಮಗೆ ಗೊತ್ತಿರ್ಬೋದು ನಾನು ಜಸ್ಟ್ ತಂದ ಕೂಡಲೇ ಹಾಕಿ ವಿಡಿಯೋ ಮಾಡೋದಿಲ್ಲ, ಅದನ್ನು ತಂದು ವಾಶ್ ಮಾಡಿ 2-3 ಸರ್ತಿ ಹಾಕಿ ನಾನು ಅದರ ಮೇಲೆ ರಿವ್ಯೂ ಕೊಡ್ತೇನೆ. ಸೊ ಯಾ, ತುಂಬ ಟೈಮ್ ವೇಸ್ಟ್ ಮಾಡದೆ ವಿಡಿಯೋ ಸ್ಟಾರ್ಟ್ ಮಾಡುವ. ಸೊ ಫಸ್ಟ್ ಕುರ್ತಾ ಯಾವುದಂದ್ರೆ ಈಗ ನಾನು ಹಾಕಿದ್ದು ಇದು ಲಿಬಾಸ್ ಬ್ರ್ಯಾಂಡ್ ಇದು ಕುರ್ತಾ. ಇದು ನಾನು ದೀಪಾವಳಿ ಟೈಮಲ್ಲಿ ಪರ್ಚೇಸ್ ಮಾಡಿದ್ದು. ಅದು ಆಲ್ರೆಡಿ ನಾನು 2-3 ಸರ್ತಿ ಇದು ಕುರ್ತಾ ಸೆಟ್ಟನ್ನು ಆಲ್ರೆಡಿ ಹಾಕಿದ್ದೇನೆ. ತುಂಬ ಕಂಫರ್ಟೇಬಲ್ ಆಗಿ ಉಂಟು, ಹಾಗೆ ಇದರ ಮೆಟೀರಿಯಲ್ ರೇಯಾನ್ ಆ್ಯಂಡ್ ಹಾಂ, ಇದರ ಒಟ್ಟಿಗೆ ಒಂದು ದುಪ್ಪಟ್ಟ ಕೂಡ ಬಂದಿದೆ. 1 ನಿಮಿಷ. ಹಾಗೆ ಇದರ ಒಟ್ಟಿಗೆ ಇದು ದುಪ್ಪಟ್ಟ ಬಂದಿದೆ ಹೀಗೆ. ನೀವು ನೋಡ್ಬೋದು ಲೈಕ್ ಸೇಮ್ ಕುರ್ತಾ ಫ್ಲಿಪ್ಕಾರ್ಟ್, ಮಿಂತ್ರಾ, ಅಜಿಯೋ ಹಾಗೆ ಅಮೆಝಾನಲ್ಲಿ ಅವೈಲೇಬಲ್ ಇರ್ತದೆ. ನೀವು ಯಾವ ವೆಬ್ಸೈಟಲ್ಲಿ ಕಮ್ಮಿ ರೇಟ್ ಹಾಗೆ ಅದರದ್ದು ರಿವ್ಯೂಸ್ ನೋಡಿ ತಗೊಳ್ಳಿ. ಯಾ, ಇದೊಂದು ಒಳ್ಳೆ ಕುರ್ತಾ ಅಂತ ಹೇಳ್ಬೋದು. ಹಾಗೆ ಸೋ ಫಾರ್ ಇಲ್ಲಿ ತನಕ ನನಗೆ ಈ ಕುರ್ತದ ಬಗ್ಗೆ ಯಾವುದೇ ಕಂಪ್ಲೇಂಟ್ ಹೇಳುವ ಹಾಗೆ ಅಂತ ಇಲ್ಲ. ಕಲರ್ ಹೋಗಲ್ಲ, ಒಳ್ಳೆ ಮೆಟೀರಿಯಲ್ ಕುರ್ತಾ, ಸೆಕೆ ಆಗಲ್ಲ, ತುಂಬ ಕಂಫರ್ಟೇಬಲ್, ಹಾಗೆ ಖುಷಿ ಆಗ್ತದೆ ಹಾಕಲಿಕ್ಕೆ, ಮತ್ತೆಂತ ಬೇಕು. ಆ್ಯಂಡ್ ಒನ್ ಮೋರ್ ಅಡ್ವಾಂಟೇಜ್ ಏನಂದರೆ, ಈಗ ನಮಗೆ ಕೆಲವೊಮ್ಮೆ ಡ್ರೆಸ್ ಡೌನ್ ಮಾಡಬೇಕು ಅಂದರೆ ಎಥೆನಿಕ್ ಆಗಿ ಹೋಗ್ಲಿಕ್ಕೆ ಇಷ್ಟ ಇಲ್ಲ, ಸ್ವಲ್ಪ ಮಾಡರ್ನ್ ಟಚ್ ಅಥವಾ ಇಂಡೋ ವೆಸ್ಟರ್ನ್ ಲುಕ್ ಆ ಥರ ಕೊಡಬೇಕಿದ್ರೆ ನಿಮ್ಮ ಕ್ರಿಯೇಟಿವಿಟಿ ಮೇಲೆ ನೀವು ಇದನ್ನು ಸ್ಟೈಲ್ ಕೂಡ ಮಾಡ್ಬೋದು. ಸೊ ಈ ಪ್ಯಾಂಟ್ ಒಟ್ಟಿಗೆ ನೀವು ಟೀ ಶರ್ಟ್ ಕೂಡ ಹಾಕ್ಕೊಂಡು ಒಳ್ಳೆ ಸ್ಟೈಲ್ ಮಾಡ್ಬೋದು. ಆ್ಯಂಡ್ ಯಾ, ಬೆಸ್ಟ್ ಪಾರ್ಟ್ ಎಂತ ಅಂದರೆ ಇದಕ್ಕೆ ಪಾಕೆಟ್ಸ್ ಕೊಟ್ಟಿದ್ದಾರೆ. ಟೀ ಶರ್ಟ್ ಹಾಕಿದರೆ ನೀವು ಪಾಕೆಟ್ಸನ್ನು ಯೂಸ್ ಮಾಡ್ಬೋದು, ಈ ಕುರ್ತಾ ಹಾಕಿದರೆ ಪಾಕೆಟ್ಸನ್ನು ಹೇಗೆ ಯೂಸ್ ಮಾಡೋದು, ಇದನ್ನು ತೆಗೆದು ಇಲ್ಲಿ ಹಾಕಬೇಕಾಗ್ತದೆ. ಎನಿವೇಸ್, ಸೊ ಅಷ್ಟೇ, ಈಗ ನಾವು ನಮ್ಮ ನೆಕ್ಸ್ಟ್ ಕುರ್ತಾಗೆ ಹೋಗುವ. ಸೊ ಇದು ನನ್ನ ನೆಕ್ಸ್ಟ್ ಕುರ್ತಾ ಸೆಟ್, ಇದರ ಬಗ್ಗೆ ಎಂತ ಹೇಳೋದು. ಓ ಮೈ ಗಾಡ್, ದಿಸ್ ಈಸ್ ಸೋ ಸೋ ಕಂಫರ್ಟೇಬಲ್. ಹಾಗೆ ಇದು ಕಾಟನ್ ಮೆಟೀರಿಯಲ್ಲಿ, ಇದರ ಬ್ರ್ಯಾಂಡ್ ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು, ಬ್ರ್ಯಾಂಡ್ ನೇಮ್ ಇಶಿನ್ ಅಂತ. ಇದು ಪರ್ಚೇಸ್ ಮಾಡಿದ್ದು ಅಜಿಯೋದಲ್ಲಿ. ನಾನು ಒಂದೊಂದು ಕುರ್ತಾ ಒಂದೊಂದು ವೆಬ್ಸೈಟಲ್ಲಿ ಪರ್ಚೇಸ್ ಮಾಡೋದ್ರಿಂದ ನನಗೆ ತುಂಬ ಕನ್ಫ್ಯೂಸ್ ಆಗ್ತದೆ ಯಾವುದು ಎಕ್ಸಾಕ್ಟ್ಲಿ, ಯಾವ ಕುರ್ತಾ ಎಲ್ಲಿಂದ ಅಂತ. ಸೊ ಎಕ್ಸಾಕ್ಟ್ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರ್ತದೆ, ಬೇಕಿದ್ರೆ ಚೆಕ್ ಮಾಡ್ಕೊಡ್ಬೋದು. ಇದರ ಕೆಳಗೆ ಬಂದದ್ದು ಇದು ಆ್ಯಕ್ಚುಲಿ ಪ್ಲಾಜೋ ಸೆಟ್, ಬಟ್ ನೋಡುವಾಗ ದೂರದಿಂದ ನೋಡುವಾಗ ಅದು ಸ್ಕರ್ಟ್ ಥರ ಕಾಣಿಸುತ್ತೆ, ಬಟ್ ಅದು ಸ್ಕರ್ಟ್ ಅಲ್ಲ, ಅದು ಪ್ಲಾಜೋ. ಆ್ಯಂಡ್ ತುಂಬ ಕಂಫರ್ಟೇಬಲ್, ಹಾಗೆ ಬ್ರೀದೇಬಲ್. ಸಮ್ಮರ್ಸಿಗೆ ನಿಮ್ಗೆ ಯಾವುದಾದ್ರೂ ಸಣ್ಣ ಫಂಕ್ಷನಿಗೆ ಹೋಗ್ಬೇಕಂತಿದ್ರೆ ಅಥವಾ ಯಾವುದಾದ್ರೂ ಈವೆಂಟಿಗೆ ಹೋಗ್ಬೇಕಂತಿದ್ರೆ ಎಥೆನಿಕ್ ಡ್ರೆಸ್ ಬೇಕಿದ್ರೆ ಇದು ಒಂದು ಪರ್ಫೆಕ್ಟ್ ಡ್ರೆಸ್ ಅಂತ ಹೇಳ್ಬೋದು. ಸೊ ಈ ಡ್ರೆಸ್ ಕೂಡ ನಾನು 2 ಸರ್ತಿ ವಾಶ್ ಮಾಡಿದ್ದೇನೆ, ಕಲರ್ ಹೋಗಲ್ಲ. ಮತ್ತು ಕಾಟನ್ ಮೆಟೀರಿಯಲ್ ಯಾವತ್ತು ಶ್ರಿಂಕ್ ಆಗ್ತದೆ, ಇದು ಶ್ರಿಂಕ್ ಆಗಲಿಲ್ಲ, ಯಾವ ಥರ ಇತ್ತು ಅದೇ ಥರ ಇತ್ತು. ಹಾಗೆ ನನ್ನ ಸೈಜ್ ಎಸ್. ಸೊ ಈ ಕುರ್ತೆ ಕೂಡ ನನ್ನ ಕಡೆಯಿಂದ ಥಮ್ಸ್ ಅಪ್. ಸೊ ಗೈಸ್, ಇದು ನಂದು 3rd ಕುರ್ತಾ ಸೆಟ್. ಇದು ನಾನು ಪರ್ಚೇಸ್ ಮಾಡಿದ ಮೀಶೋದಲ್ಲಿ. ಈ ಥರದ ಪೀಸ್ ನಿಮಗೆ ಫ್ಲಿಪ್ಕಾರ್ಟ್, ಅಮೆಝಾನ್, ಅಜಿಯೋದಲ್ಲಿ ಕೂಡ ಅವೈಲೇಬಲ್ ಉಂಟು, ಈವನ್ ಮಿಂತ್ರದಲ್ಲಿ ಸಹ ಉಂಟು, ಬಟ್ ಇದು ನಾನು ಪರ್ಚೇಸ್ ಮಾಡಿದ್ದು ಮೀಶೋದಲ್ಲಿ. ಇದು ಕೂಡ ಲೈಕ್ ಕಾಟನ್ ಮೆಟೀರಿಯಲ್, ಬ್ರೀದೇಬಲ್. ಆ್ಯಂಡ್ 2-3 ಸರ್ತಿ ಇದನ್ನು ಕೂಡ ನಾನು ವಾಶ್ ಮಾಡಿ ಆಗಿದೆ. ಆ್ಯಂಡ್ ಇದಕ್ಕೆ ಜಸ್ಟ್ ಕುರ್ತಾ ಮತ್ತು ಒಂದು ಶಾಲ್ ಬರ್ತದೆ. 1 ಮಿನಿಟ್, ಇದರಿಂದವೇ ನಮ್ಗೆ ಇನ್ನೊಂದು ಟಾಪ್ ಹೊಲಿಸ್ಬೋದು, ಅಷ್ಟುದ್ದ ಶಾಲ್ ಬರ್ತದೆ. ಆ್ಯಕ್ಚುಲಿ ಇದು ನಾನು ನಮ್ಮ ಮನೆ ಫಂಕ್ಷನ್ಗೆ ಹಾಕಿದೆ, ಹಾಗೆ ಇದರಲ್ಲಿ ಜಸ್ಟ್ ಶಾಲ್ ಹಾಗೆ ಕುರ್ತಾ ಮಾತ್ರ ಬರೋದು, ಇದರ ಕೆಳಗೆ ಪ್ಯಾಂಟ್ ಬರೋದಿಲ್ಲ. ಹಾಗೆ ಒಂದು ಡಿಸ್ಅಡ್ವಾಂಟೇಜ್ ಹೇಳಬೇಕಿದ್ರೆ, ಇದು ಫಸ್ಟ್ ಟೈಮ್ ತೊಳೆಯುವಾಗ ಎಂತಾಗಲಿಲ್ಲ, ನೆಕ್ಸ್ಟ್ ಟೈಮ್ ತೊಳಿಬೇಕಿದ್ರೆ ಸ್ವಲ್ಪ ಇದರಲ್ಲಿರುವ ಪೇಂಟ್ಸ್ ಉಂಟಲ್ಲ, ಫ್ಲವರ್ದು ಪೇಂಟ್, ಇದು ಒಂದು ಸ್ವಲ್ಪ ಸ್ಮಡ್ಜ್ ಆದಾಗೆ ನನಗೆ ಫೀಲ್ ಆಗ್ತದೆ. ಹಾಗೆ ಮೀಶೋದು ದೊಡ್ಡ ಪ್ರಾಬ್ಲಮ್ ಎಂತ ಅಂದರೆ, ನಮಗೆ ಬೇಕಾದ ಸೈಜ್ ಅಲ್ಲಿ ಸಿಗಲ್ಲ.
ಸೊ ಇದು ಆ್ಯಕ್ಚುಲಿ ಸೈಜ್ ಎಂ, ಮಿನಿಮಮ್ ಸೈಜ್ ಸ್ಟಾರ್ಟಿಂಗ್ ಫ್ರಮ್ ಎಂ ಇರೋದು. ಬಟ್ ನನಗೆ ತುಂಬ ಲೂಸ್ ಆಗ್ತಾ ಇತ್ತು. ನಾನು ಅರ್ಜೆಂಟಿಗೆ ಒಳಗಿಂದ ನಾನು ಜಸ್ಟ್ ಕೈಯಲ್ಲಿ ಸ್ಟಿಚ್ ಹಾಕಿ ನಾನು ನಿಮಗೆ ತೋರಿಸ್ತಾ ಇದ್ದೇನೆ. ಆ್ಯಕ್ಚುಲಿ ಫಿಟ್ಟಿಂಗ್ ಸಹ ಮೀಶೋದಲ್ಲಿ ಅಷ್ಟು ಪರ್ಫೆಕ್ಟ್ ಬರೋದಿಲ್ಲ ಅಜಿಯೋ ಹಾಗೆ ಮಿಂತ್ರಾಗೆ ಕಂಪೇರ್ ಮಾಡಿದರೆ. ಬಟ್ ಓಕೆ, ನಿಮಗೆ ಸ್ವಲ್ಪ ಸ್ಟಿಚಿಂಗ್ ಗೊತ್ತುಂಟು, ಸ್ವಲ್ಪ ಟೈಲರಿಂಗ್ ಗೊತ್ತುಂಟು ಅಂದರೆ ನೀವು ತಗೊಂಡು ಯಾವ ಥರ ಕೂಡ ಆಲ್ಟ್ರೇಟ್ ಮಾಡಿಕೊಡ್ಬೋದು, ಇಲ್ಲದಿದ್ದರೆ ಆಲ್ಟ್ರೇಷನ್ ಮಾಡಲಿಕ್ಕೆ ಟೈಲರ್ ಹತ್ರ ಕೊಡ್ಬೋದು. ಇದು ಲಾಸ್ಟ್ ಕುರ್ತಾ ಸೆಟ್, ಇದು ನಾನು ಪರ್ಚೇಸ್ ಮಾಡಿದ್ದು ಮೀಶೋದಲ್ಲಿ. ಒಳ್ಳೆ ಉಂಟು, ಮೆಟೀರಿಯಲ್ ಕೂಡ ಒಳ್ಳೆ ಉಂಟು ಆ್ಯಂಡ್ ಪ್ರೈಸ್ ಕೂಡ ತುಂಬ ಕಮ್ಮಿ. ಬಟ್ ಎಲ್ಲಿಯೋ ಒಂದು ಸ್ವಲ್ಪ ಫಿಟ್ಟಿಂಗಲ್ಲಿ ಪ್ರಾಬ್ಲಮ್ ಆಗ್ಬೋದು ಅಂತ ನಾನು ಎನಿಸ್ತೇನೆ ಅಷ್ಟೇ. ಅದು ಬಿಟ್ಟರೆ ಬೇರೆ ಎಲ್ಲ ಒಳ್ಳೆ ಉಂಟು ಕುರ್ತಾ. ಈ ವಿಡಿಯೋದು ಲಾಸ್ಟ್ ಕುರ್ತಾ ಇದು. ಇದು ಕುರ್ತಾ ಸೆಟ್ ಅಲ್ಲ, ಜಸ್ಟ್ ಕುರ್ತಾ. ಇದು ಕುರ್ತಾ ನಾನು ಪರ್ಚೇಸ್ ಮಾಡಿದ್ದು ಅಜಿಯೋದಲ್ಲಿ, ಆವಾಸ ಬ್ರ್ಯಾಂಡ್ ಇದು. ನೋ ಡೌಟ್ ಇದು ತುಂಬ ವೆಲ್ ಫಿಟ್ಟೆಡ್ ಆ್ಯಂಡ್ ತುಂಬ ಸಾಫ್ಟ್ ಮೆಟೀರಿಯಲ್, ರೇಯಾನ್ ಮೆಟೀರಿಯಲ್ ಇದು. ಬಟ್ ಇದರದ್ದು ಒಂದು ಡಿಸ್ಅಡ್ವಾಂಟೇಜ್ ಹೇಳಬೇಕಿದ್ರೆ, ಇದು ಈ ಬ್ರ್ಯಾಂಡ್ ಇದು ಇದು ಕುರ್ತಾ ಅಂತ ಅಲ್ಲ, ನಾನು ಕೆಲವು ಕುರ್ತಾ ನೋಡಿದ್ದೇನೆ, ಒಂದು ವಾಶಲ್ಲಿ ಈ ಥರ ಹಿಂದೆ ಬ್ಯಾಕ್ ಸೈಡಿಂದ ನೂಲು ಹೇಳ್ತದೆ. ಇದು ನನಗೆ ಮಾತ್ರವಾ ಅಥವಾ ನಿಮಗೆ ಇಲ್ಲಿ ತನಕ ಯಾವತ್ತಾದರೂ ಯಾವುದಾದ್ರೂ ಡ್ರೆಸ್ಸಲ್ಲಿ ಆಗಿದೆ ಅಂತ ನನಗೆ ಕಮೆಂಟ್ ಮಾಡಿ. ಹಾಗೆ ಇದು ಯಾವ ರೀಸನಿಂದ ಆಗಿರ್ಬೋದು ಅಂತ ನನಗೆ ಗೊತ್ತಿದ್ರೆ ಕೂಡ ಕಮೆಂಟ್ ಮಾಡಿ. ನನ್ನ ಪ್ರಕಾರ ಇದು ಕ್ವಾಲಿಟಿಯಲ್ಲಿ ಏನೋ ಸ್ವಲ್ಪ ಆಚೀಚೆ ಆಗಿ ಹಾಗೆ ಬಂದಿರ್ಬೋದು ಅಂತ ಅನಿಸ್ತದೆ. ಸೊ ಅಷ್ಟೇ ಇವತ್ತಿನ ವಿಡಿಯೋ. ನಿಮಗೆ ಹೇಗೆ ಅನಿಸುತ್ತೆ ಈ ವಿಡಿಯೋ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಏಪ್ರಿಲಲ್ಲಿ ಇನ್ನೊಂದು ಫ್ಯಾಷನ್ ವಿಡಿಯೋ ಕೂಡ ಮಾಡುವ ಪ್ಲ್ಯಾನ್ ಉಂಟು, ನೋಡೋ ಯಾವ ಥರ ಆಗ್ತೀರಂತ. ಸೊ ನಾನು ನಿಮಗೆ ಸಿಗ್ತೇನೆ ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ನಮಸ್ಕಾರ.